निजानंदं शोकमोह विवर्जितं स्मरामि मनसा नित्यं वेंकटाचलदेशिकं। मौनवागिदे कष्ट परिहरिसिद गुरुनाथ सद्गुरुनाथरु तन्न शिष्यरुगळिगे एनादरू तोंदरेयागिदे एंबुदर चिक्क सुळिवु सिक्किदरू साकु। अवरु सद्गुरुविगे तिळिसलु बयसिदिद्दरू अवर कष्ट निवारिसलु टोंक कट्टि निंतिरुत्तारे। सद्गुरुवु नेनेदवर मनदल्लि एंबंते अवरिगे प्रत्यक्षवागि अवर कष्ट निवारिसुववरेगे ಸದ್ಗುರುವಿಗೆ ಸಮಾಧಾನ ಇರುವುದಿಲ್ಲ ಎಂಬುದು ಗಮನಿಸಬೇಕಾದ ವಿಷಯ. ಒಮ್ಮೆ ಕೊಪ್ಪದ ಬಳಿಯ ಗುರುಬಂಧುವಿಗೆ ಒದಗಿ ಬಂದಂತಹ ಕಷ್ಟವನ್ನು ಗುರುನಾಥರು ಹೇಗೆ ನಿವಾರಿಸಿದರೆಂದು ನೋಡೋಣ. ಈ ಗುರುಬಂಧುವಿನ ಪಿತ್ರಾರ್ಜಿತ ಆಸ್ತಿಯಲ್ಲಿ ಕೆಲ ಭಾಗವನ್ನು ಆ ಊರಿನಲ್ಲೇ ಉತ್ತಮ ಸ್ಥಿತಿಯಲ್ಲಿದ್ದ ವ್ಯಕ್ತಿಯೊಬ್ಬರು ಕೊಂಡುಕೊಂಡಿದ್ದರು. ಅವರ ಮೇಲಿನ ವಿಶ್ವಾಸದಲ್ಲಿ ಆ ಜಮೀನಿಗೆ ಸೇರಿದ್ದ, ಅಂದರೆ ಆ ವ್ಯಕ್ತಿಗೆ ಮಾರಿ ತಮ್ಮ ಸ್ವಂತಕ್ಕೆ ಬೇಕೆಂದು ಉಳಿಸಿಕೊಂಡಂತಹ ಜಮೀನನ್ನು ನಾವು ಊರಿಗೆ ಬಂದು ಉಳಿಮೆ ಮಾಡಿಸುವವರೆಗೆ ನೀವೇ ಉಳಿಮೆ ಮಾಡಿಕೊಂಡಿರಿ ಎಂಬ ಕರಾರು ಮಾಡಿಕೊಂಡಿದ್ದರು. ಕೆಲವಾರು ವರ್ಷದ ನಂತರ ಇವರು ತಮ್ಮ ಜಮೀನನ್ನು ತಮಗೆ ಹಿಂತಿರುಗಿಸಬೇಕೆಂದು ಕೇಳಲು ಅದನ್ನು ಆ ವ್ಯಕ್ತಿ ಬಿಟ್ಟುಕೊಟ್ಟರು. ಈ ಗುರುಬಂಧುವಿನ ಮೇಲೆ ಈ ಜಮೀನು ನನಗೇ ಸೇರಬೇಕೆಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರಲ್ಲದೆ ಹಲವು ಪ್ರಭಾವಿ ವ್ಯಕ್ತಿಗಳ ಹಾಗೂ ಊರಿನವರ ಸಹಾಯದಿಂದ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಪೊಲೀಸರಿಗಿತ್ತರು. ಇದರಿಂದ ಕುಪಿತರಾದ ಗುರುಬಂಧುಗಳು ನ್ಯಾಯಾಲಯದಲ್ಲಿ ದೂರು ಸಲ್ಲಿಸಿದರು. ನ್ಯಾಯಾಲಯಕ್ಕೆ ದೂರಿತ್ತ ವಿಚಾರ ತಿಳಿದ ಆ ವ್ಯಕ್ತಿ ತಹಸೀಲ್ದಾರ್ ಹಾಗೂ ಇನ್ನು ಅನೇಕರನ್ನು ತನ್ನ ಕಡೆಗೆ ಹಣದಿಂದ ಒಲಿಸಿಕೊಂಡು ಈ ಗುರುಬಂಧುವನ್ನು ಪೊಲೀಸರು ಬಂಧಿಸಿ ಜೈಲಿಗೆ ಹಾಕಿಸುವಷ್ಟು ಕಾರುಬಾರು ನಡೆಸಿದ್ದನು. ಇಂತಹ ಸಮಯದಲ್ಲಿ ಈ ಗುರುಬಂಧುವಿನ ಸಹಾಯಕ್ಕಿದ್ದುದು ಗುರುನಾಥರೊಬ್ಬರಲ್ಲದೆ ಬೇರ್ಯಾವ ಊರಿನ ನರ ಪಿಳ್ಳೆಯೂ ಇವರ ಸಹಾಯಕ್ಕಿರಲಿಲ್ಲ. ಈ ಗುರುಬಂಧು ಗುರುನಾಥರಿಗೆ ವಿಚಾರ ಮುಟ್ಟಿಸಲು ಗುರು ನಿವಾಸಕ್ಕೆ ಬಂದಾಗ ಹೊರಗಿದ್ದ ಗುರುಬಂಧು ಒಬ್ಬರು ನೀವ್ಯಾರು, ಎಲ್ಲಿಂದ ಬಂದಿರಿ ಎಂದು ಪ್ರಶ್ನಿಸಲು ಇವರು ನಾನು ಕೊಪ್ಪದ ಕಡೆಯಿಂದ ಬಂದಿದ್ದೇನೆ ಎನ್ನುವ ವೇಳೆಗೆ ಆ ಗುರುಬಂಧು ಗುರುನಾಥರು ನೀವು ಬರುತ್ತೀರೆಂದು ಎರಡು ದಿನದಿಂದ ಕಾಯುತ್ತಿದ್ದಾರೆ, ಇಂದು ಬೆಳಿಗ್ಗೆ ಕೂಡ ಕೊಪ್ಪದವರು ಬಂದರೇನಯ್ಯ ಎಂದರು. ಎನ್ನುವ ವೇಳೆಗೆ ಒಳಗೆ ಕುಳಿತಿದ್ದ ಗುರುನಾಥರೇ ಒಳಗೆ ಬಾರಯ್ಯ, ಬರುವುದನ್ನು ಏಕೆ ಇಷ್ಟು ತಡ ಮಾಡಿದೆ ಎಂದರು. ಒಳ ನಡೆದ ಗುರುಬಂಧು ಗುರುನಾಥರಿಗೆ ನಮಸ್ಕರಿಸಿದೊಡನೆಯೇ ಎಲ್ಲಾ ಅರಿತಿದ್ದ ಭಗವತ್ ಸ್ವರೂಪಿ ಗುರುನಾಥರು ಅವರಿಗೆ ಊಟ ಮಾಡಿಸಿ ಅವರನ್ನು ಕೈ ಹಿಡಿದು ತಮ್ಮೊಂದಿಗೆ ಮನೆಯ ಅಟ್ಟಕ್ಕೆ ಕರೆದೊಯ್ದು ಇವರೊಂದಿಗೆ ಮೂರ್ನಾಲ್ಕು ಗಂಟೆ ವಿಶ್ರಮಿಸಿದರು. ಆ ನಂತರ ಇವರಿಗೇನು ಹೇಳಲೂ ಆಸ್ಪದ ಕೊಡದೆ ಎಲ್ಲ ಸರಿ ಹೋಗುತ್ತದೆ, ಹೋಗು ಚಿಂತಿಸಬೇಡ ಎಂದು ಕಳುಹಿಸಿದರು. ಇವರು ಊರಿಗೆ ಹಿಂತಿರುಗಿದ ನಂತರ ಗಮನಿಸಿದರೆ ಹಿಂದಿದ್ದ ವಾತಾವರಣವೇ ಸಂಪೂರ್ಣ ಬದಲಾದಂತೆ ಕಾಣಬಂತು. ಯಾವ ಪೊಲೀಸರೂ ಇವರ ಮನೆಗೆ ಬರಲಿಲ್ಲ. ಯಾವ ಯಾವ ರೈತರೆಲ್ಲ ಹೊಡೆಯಲು ಗುಂಪಾಗಿದ್ದರೋ ಅವರೆಲ್ಲ ಏನೂ ಆಗಿಲ್ಲವೆಂಬಂತೆ ಮಾತನಾಡಿಸತೊಡಗಿದರು. ಹಾಗೆಯೇ ಗುರುನಾಥನ ಕರುಣೆಯಿಂದ ನ್ಯಾಯಾಲಯದಲ್ಲೂ ಜಮೀನು ಇವರಂತಾಯ್ತು. ಈಗ ಈ ಗುರುಬಂಧು ಅಲ್ಲೇ ಇದ್ದುಕೊಂಡು ಜಮೀನಿನಲ್ಲಿ ಕೃಷಿ ಮಾಡುತ್ತಾ ಗುರುನಾಥರ ನಾಮಸ್ಮರಣೆ ಮಾಡುತ್ತಾ ಆನಂದದಿಂದ ಇರುತ್ತಾರೆ. ಇವರು ಏನೂ ಹೇಳದಿದ್ದರೂ ಅಂದು ಗುರುನಾಥರು ಇವರಿಗೂ ಏನೂ ಮಾಡಲು ತಿಳಿಸದೆ ಮೌನವಾಗಿದ್ದೇ ಇವರಿಗೆ ಬಂದಿದ್ದ ದುರಿತಗಳನ್ನು ದೂರ ಮಾಡಿದ ಬಗೆಯನ್ನು ನೆನೆದರೆ ಮೈ ರೋಮಾಂಚನವಾಗುತ್ತದೆ. ಓಂ ಶ್ರೀ ಗುರುನಾಥಾಯ ನಮಃ.
स्वात्मारामं निजानंदं शोकमोहविवर्जितं स्मरामि मनसा नित्यं वेंकटाचलदेशिकं। ಭಕ್ತರ ಬಂಧು ಗುರುನಾಥ. ಕೊಪ್ಪದ ಈ ಗುರುಬಂಧುವಿನ ಅಣ್ಣನ ಮಗಳಿಗೆ ಗುರುನಾಥರ ಮೇಲೆ ಅಪಾರವಾದ ಶ್ರದ್ಧಾಭಕ್ತಿ. ಆ ಹುಡುಗಿಯ ವಿದ್ಯಾಭ್ಯಾಸ ಮುಗಿದ ನಂತರ ಹಿರಿಯರು ಗುರುನಾಥರ ಅಪ್ಪಣೆ ಮೇರೆಗೆ ವರಾನ್ವೇಷಣೆಗೆ ತೊಡಗಿ ಬೆಂಗಳೂರಿನಲ್ಲಿದ್ದ ವರನೊಬ್ಬನನ್ನು ನಿಶ್ಚಯಿಸಿದರು. ನಿಶ್ಚಿತಾರ್ಥದ ದಿನವನ್ನು ನಿಗದಿಪಡಿಸಲಾಯಿತು. ಆ ಹುಡುಗಿ ಮಾತ್ರ, ಚಿಕ್ಕಪ್ಪ, ಗುರುನಾಥರೊಂದಿಗೆ ವಿಷಯ ತಿಳಿಸದೆ ನಾನು ಮದುವೆಯಾಗಲಾರೆ ಎಂದು ರೋಧಿಸತೊಡಗಿದಳು. ಆಯಿತು, ನೋಡೋಣ, ಸದ್ಗುರುವಿಗೆ ಎಲ್ಲ ತಿಳಿದಿರುತ್ತದೆ ಎಂದು ಅಂದುಕೊಂಡ ಮರುದಿನವೇ ಗುರುನಾಥರು ಶೃಂಗೇರಿಗೆ ಬಂದಿರುವ ವಿಚಾರ ತಿಳಿದ ಈ ಗುರುಬಂಧು ಮದುವೆಯಾಗಬೇಕಿದ್ದ ಹುಡುಗಿಯೊಂದಿಗೆ ಶೃಂಗೇರಿ ತಲುಪಿದಾಗ ನರಸಿಂಹವನದಲ್ಲಿ ಗುರುನಾಥರೊಬ್ಬರೇ ಕುರ್ಚಿಯ ಮೇಲೆ ಕುಳಿತಿದ್ದುದನ್ನು ಕಂಡು ಹೋಗಿ ನಮಸ್ಕರಿಸಿದ ಕೂಡಲೇ ಆ ಹುಡುಗಿಗೆ ತಮ್ಮ ಪಂಚೆಯ ಗಂಟಿನಿಂದ 500 ರೂಪಾಯಿಗಳನ್ನು ತೆಗೆದುಕೊಟ್ಟರಲ್ಲದೆ, ಏನೂ ಯೋಚಿಸಬೇಡ, ಚೆನ್ನಾಗಿರ್ತೀಯ, ಆನಂದವಾಗಿ ಯಾವುದೇ ವಿಘ್ನವಿಲ್ಲದೆ ಮದುವೆಯಾಗುತ್ತೆ ಎಂದು ಹರಸಿದರಂತೆ. ಅದರಂತೆಯೇ ಮದುವೆ ಸುಸೂತ್ರವಾಗಿ ಜರುಗಿದ್ದಲ್ಲದೆ ಇಂದಿಗೂ ಈ ದಂಪತಿಗಳು ಆನಂದದಿಂದ ಮಕ್ಕಳೊಂದಿಗೆ ಜೀವನ ಸಾಗಿಸುತ್ತಿದ್ದಾರೆ. ಇದಕ್ಕೆ ಮಹಾತ್ಮರು ಹೇಳುವುದು, ಗುರುವಿನ ಕರುಣೆಗೆ ಸರಿಸಮವಾದ ವಸ್ತು ಜಗತ್ತಿನಲ್ಲಿ ಬೇರ್ಯಾವುದೂ ಇಲ್ಲ ಎಂದು. ಓಂ ಶ್ರೀ ಗುರುನಾಥಾಯ ನಮಃ. स्वात्मारामं निजानंदं शोकमोहविवर्जितं स्मरामि मनसा नित्यं वेंकटाचलदेशिकं। ಸದ್ಗುರು ಎಂಬ ಭಾವನೆಯೊಂದಿಗೆ ಸರಸಬೇಡ. ಸದ್ಗುರು ಬೆಂಕಿ ಇದ್ದಂತೆ, ಇದನ್ನು ಜ್ಞಾನಾಗ್ನಿಯಾಗಿ ಬಳಸಿದರೆ ಅಮೃತವು ದೊರೆಯುತ್ತದೆ. ಅದರ ಬಗ್ಗೆ ಕಿಂಚಿತ್ತು ಅಸಡ್ಡೆ ಮಾಡಿದರೆ ಕೂಡ ತನ್ನ ಮನೆಗೆ ತಾನೇ ಬೆಂಕಿ ಇಟ್ಟುಕೊಂಡಂತಾಗುತ್ತದೆ. ಇಲ್ಲಿ ಹೇಳಲು ಹೊರಟಿರುವ ಮಹಿಳಾ ಗುರುಬಂಧುವಿನ ತಂದೆ ತಾಯಿ ಹಾಗೂ ವಂಶಸ್ಥರು ದತ್ತಭಕ್ತರು. ಇವರುಗಳಿಗೆ ಹುಟ್ಟಿನಿಂದಲೇ ದತ್ತಾತ್ರೇಯರ ಬಗ್ಗೆ ಅಪಾರವಾದ ಭಕ್ತಿ ಗೌರವ. ಇವರೆಲ್ಲರೂ ಆಗಾಗ್ಗೆ ನಿಷ್ಠೆಯಿಂದ ಗುರುಚರಿತ್ರೆ ಪಾರಾಯಣ ಮಾಡುತ್ತಿರುತ್ತಾರೆ. ಈ ಮಹಿಳೆಯನ್ನು ಬೆಂಗಳೂರಿನಲ್ಲಿ ಒಳ್ಳೆ ಉದ್ಯೋಗದಲ್ಲಿದ್ದ ವ್ಯಕ್ತಿಯೊಬ್ಬರಿಗೆ ಕೊಟ್ಟು ವಿವಾಹವಾಗಿತ್ತು. ಒಬ್ಬ ಮಗ ಒಬ್ಬ ಮಗಳು ಇರುವುದಲ್ಲದೆ ಇಬ್ಬರು ಮಕ್ಕಳಿಗೂ ಒಳ್ಳೆಯ ವಿದ್ಯಾಭ್ಯಾಸ ದೊರಕಿ ಒಳ್ಳೆಯ ಉದ್ಯೋಗದಲ್ಲಿದ್ದಾರಲ್ಲದೆ ಮದುವೆಯೂ ಆಗಿದೆ. ಇವರ ಪತಿಯು ಅನಿರೀಕ್ಷಿತವಾಗಿ ದತ್ತನ ಪಾದವನ್ನು ಸೇರಿದ ಸಮಯದಲ್ಲಿ ಗುರುನಾಥರ ಬಗ್ಗೆ ತಿಳಿದಿದ್ದ ಇವರು ತಮ್ಮ ಅಕ್ಕನೊಂದಿಗೆ ಗುರುನಿವಾಸಕ್ಕೆ ಬಂದಿದ್ದರು. ಗುರುನಾಥರು ಇವರ ಅಕ್ಕನನ್ನು ಕಂಡೊಡನೆ ಬಾಗಿಲಲ್ಲೇ ನಿಲ್ಲಿಸಿ ದತ್ತಪುರಾಣ ಓದಿದ ಕ್ಷಣ ಗಂಡನಿಗೆ ಲಂಚ ತೆಗೆದುಕೊಳ್ಳಲು ಹೇಳುವುದೇ ಎಂದು ಪ್ರಶ್ನಿಸಿ, ಆನಂತರ ಇವರನ್ನು ಒಳಗೆ ಕರೆದು ಊಟ ಕೊಡಿಸಿ ಇವರಿಗೆ ತಿಳಿಸಬೇಕಾದ ಆಧ್ಯಾತ್ಮ ವಿಚಾರವನ್ನು ತಿಳಿಸಿ, ಯೋಚಿಸಬೇಡ, ಧೈರ್ಯವಾಗಿರು, ನಾನು ಸದಾ ನಿನ್ನೊಂದಿಗಿರುತ್ತೇನೆ ಎಂದು ಹೇಳಿ ಸಮಾಧಾನ ಪಡಿಸಿ ಕಳಿಸಿದರು. ಇವರಿಗೆ ಗುರುನಾಥರ ಮೇಲೆ
ಅಪಾರ ಶ್ರದ್ಧೆ ಭಕ್ತಿ ಇದ್ದ ಕಾರಣ ಗುರುನಾಥರ ಭಾವಚಿತ್ರವೊಂದನ್ನು ಹೇಗೋ ಯಾರಿಂದಲೋ ಪಡೆದು ದೇವರ ಮನೆಯಲ್ಲಿಟ್ಟು ಪೂಜಿಸುತ್ತಿದ್ದರು. ಈಕೆಯ ಸೊಸೆ ತುಂಬಾ ಶ್ರೀಮಂತ ಕುಟುಂಬದಿಂದ ಬಂದಿದ್ದವರಾಗಿರುವುದರ ಜೊತೆಗೆ ವೈದ್ಯಕೀಯ ಪರೀಕ್ಷೆ ಪಾಸಾಗಿ ವೈದ್ಯಳಾಗಿ ಕೆಲಸ ನಿರ್ವಹಿಸುತ್ತಿದ್ದರು. ಈ ಸೊಸೆಯವರ ತಂದೆ ತಾಯಿ ಹೀಗೆ ಎಲ್ಲರೂ ವೈದ್ಯರೇ. ಆದರೆ ಇವರಿಗೆ ಗುರುವಿನ ಬಗ್ಗೆ ಏನೂ ಗೊತ್ತಿರದಿದ್ದ ಕಾರಣದಿಂದಲೋ, ಶ್ರೀಮಂತರೆಂಬ ಅಹಂಭಾವದಿಂದಲೋ, ನಾನು ವೈದ್ಯೆ ಎಂಬ ಮನೋಭಾವದಿಂದಲೋ ದೇವರ ಮನೆಯಲ್ಲಿದ್ದ ಗುರುನಾಥರ ಭಾವಚಿತ್ರವನ್ನು ಕಂಡು, ದೇವರ ಮನೆಯಲ್ಲಿ ಯಾರ್ಯಾರೋ ವ್ಯಕ್ತಿಗಳ ಭಾವಚಿತ್ರ ಯಾಕೆ ಇಟ್ಟಿದ್ದೀರಿ, ಅಲ್ಲಿ ದೇವರಲ್ಲದೆ ಇಂತಹವರ ಭಾವಚಿತ್ರ ಏಕೆ ಎಂದು ಅತ್ತೆಯವರೊಂದಿಗೆ ಮಾತುಕತೆ ಆಡಿದರು. ಅತ್ತೆಯಾದ ಈ ಗುರುಬಂಧು ಗುರುನಾಥರ ಬಗ್ಗೆ ಎಷ್ಟು ತಿಳಿಸಿದರೂ ಒಪ್ಪಿಕೊಳ್ಳದೆ ಆ ಭಾವಚಿತ್ರವನ್ನು ದೇವರ ಮನೆಯಿಂದ ತೆಗೆಸಿಬಿಟ್ಟರು. ಇದಾದ ನಂತರ ಗರ್ಭಿಣಿಯಾಗಿದ್ದ ಈ ವೈದ್ಯೆ ಗಂಡು ಮಗುವಿಗೆ ಜನ್ಮ ನೀಡಿದಳು. ಆ ಮಗುವಿನ ಕತ್ತು ಶರೀರಕ್ಕೆ ಅಂಟಿಕೊಂಡಿತ್ತಲ್ಲದೆ ಮಗುವಿನ ಹೃದಯದಲ್ಲಿ ಎರಡು ರಂಧ್ರ ಇರುವುದು ಇವರ ಗಮನಕ್ಕೆ ಬಂದಿತು. ಇದನ್ನು ಕಂಡ ಅತ್ತೆ ಗುರುನಾಥರಲ್ಲಿ ತಪ್ಪೊಪ್ಪಿಕೋ ಎಂದರೂ ಒಪ್ಪಿಕೊಳ್ಳದೆ ಅಹಂಭಾವನೆಯಿಂದ ನಡೆದ ಕಾರಣ ಈಗಾಗಲೇ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ 3-4 ಶಸ್ತ್ರಚಿಕಿತ್ಸೆ ಮಾಡಿಸಿ ಮಗುವಿನ ಕತ್ತನ್ನು ಶರೀರದಿಂದ ಬೇರ್ಪಡಿಸಿದ್ದರೂ ಹೃದಯದ ರಂಧ್ರಗಳು ಹಾಗೆಯೇ ಇವೆ. ಮಗುವಿಗೆ ಮಾತನಾಡಲೂ ಬರುತ್ತಿಲ್ಲ. ಹೀಗೆ ಅನೇಕ ತೊಂದರೆಯಿಂದ ಮಗುವು ಈಗಲೂ ಬಳಲುತ್ತಿದೆ. ಈಗಲೂ ಅವರಿಗೆ ಗುರುವಿನ ಬಗ್ಗೆ ಅರಿಯಲಾಗುತ್ತಿಲ್ಲ ಎಂದಾಗ, ಇವೆಲ್ಲ ಆ ಮಗುವಿನ ಕರ್ಮವೆನ್ನಬೇಕೋ, ಇವರ ಅಹಂಕಾರದ ಫಲವೆನ್ನಬೇಕೋ, ಆ ಭಗವಂತನೇ ಬಲ್ಲ. ಇದಕ್ಕೆ ಗುರುನಾಥರು, ನಾವೆಲ್ಲ ಭಿಕ್ಷೆ ಬೇಡಲು ಬಂದಿರುವವರೇ ಸರ್, ಆದ್ದರಿಂದ ನಮಗೆ ನಮ್ಮದೇ ಆದ ಚಾಯ್ಸ್ ಇರುವುದಿಲ್ಲ ಸರ್, ಅವನಿತ್ತುದನ್ನೇ ಆನಂದವಾಗಿ ಬಳಸಲು ಕಲಿಯಬೇಕು ಎನ್ನುತ್ತಿದ್ದರು. ಮೇಲಿನ ಘಟನಾವಳಿಯ ವಿಚಾರ ಗುರುನಾಥರ ಗಮನಕ್ಕೇ ಬಂದಿರಲಿಲ್ಲವಾದರೂ, ಹೀಗೆಲ್ಲ ನಡೆಯಲು ಕಾರಣ ಏನಿರಬಹುದೆಂದು ಯೋಚಿಸುವಾಗ ಗುರುನಾಥರು ತಿಳಿಸುತ್ತಿದ್ದ, ಯಾವುದೇ ದೇವರಾಗಲಿ ಅಥವಾ ಸದ್ಗುರುವಾಗಲಿ ಯಾರಿಗೂ ಶಾಪ ಹಾಕುವುದಿಲ್ಲ, ಹಾಗೇನಾದರೂ ಆದಲ್ಲಿ ಅವರಿಗೂ ಮಾನ ಅಭಿಮಾನ ಇದೆಯೆಂದಾಯಿತು ಅಲ್ಲವೇ, ಆಗ ಇವರು ದೇವರು ಸದ್ಗುರು ಹೇಗಾಗುತ್ತಾರೆ? ಆದರೆ ಯಾರೇ ಆಗಲಿ, ಯಾವುದಾದರೂ ಅಥವಾ ಯಾರಾದರೂ ಸಾತ್ವಿಕರನ್ನೋ ಅಥವಾ ನಿರ್ದೋಷಿಗಳನ್ನೋ ತಮ್ಮ ನಡವಳಿಕೆಯಿಂದ ಅಥವಾ ಭಾವನೆಯಿಂದ ನೋಯಿಸಿದ್ದಾದರೆ ಅಂಥವರು ಗುರುತತ್ವ ಅಥವಾ ಭಗವತ್ತತ್ವದಿಂದ ಶಿಕ್ಷೆಗೊಳಪಟ್ಟು ನೋವನ್ನು ಅನುಭವಿಸಬೇಕಾಗುತ್ತದೆ ಎಂಬುದು ಎಷ್ಟು ಅರ್ಥಪೂರ್ಣ. ಇದಕ್ಕೆ ಹಿರಿಯರು ಮಾಡಿದ್ದುಣ್ಣೋ ಮಹಾರಾಯ ಎನ್ನುವುದು ಎಂಬ ವಿಚಾರ ಎಷ್ಟು ಸೂಕ್ತವೆನಿಸಿತು. ಓಂ ಶ್ರೀ ಗುರುನಾಥಾಯ.